वेलकम टू स्पर्धा चैंपियन फ्रेंड्स नानु जुलाई 12 रा प्रचलित घटने बगे तिळिसिकोड्तीनि स्टार्ट माडक्किंत मुंचे नीवु नम्म चानल सब्स्क्राइब माडिल्ल अंत हेळिद्रे सब्स्क्राइब माड्कोळ्ळि हागे नम्म एल्ल वीडियोगळ नोटिफिकेशन गागि केळगे काणिसुत्तिरुव बेल ऐकान मेले क्लिक माडि बन्नि फ्रेंड्स ईग वीडियोवन्न स्टार्ट माडोण निन्ने केळिद प्रश्नेगे उत्तर फस्ट क्वेश्चन 2021 ಎಷ್ಟನೇ ರಾಷ್ಟ್ರೀಯ ಮೀನು ರೈತ ದಿನಾಚರಣೆಯನ್ನು ಆಚರಿಸಲಾಗಿದೆ ಸರಿಯಾದ ಉತ್ತರ 21ನೇ ಸೆಕೆಂಡ್ ಕ್ವೆಶ್ಚನ್ ಜೀವ ವೈವಿಧ್ಯತೆಯ ಎಷ್ಟನೇ ಏಷ್ಯನ್ ಅಥವಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಸಮಾವೇಶ ಇತ್ತೀಚೆಗೆ ನಡೆಯಿತು ಸರಿಯಾದ ಉತ್ತರ 3ನೇ ಏಷ್ಯನ್ ಸಮಾವೇಶ ಇತ್ತೀಚೆಗೆ ನಡೆಯಿತು ವಿಚ್ ಐಟಿ ಕಂಪನಿ ಪಾರ್ಟ್ನರ್ ವಿತ್ Statvik, a digital supply chain solution provider, to implement vaccine traceability platform Vaccine Ledger globally. ಲಸಿಕೆ ಪತ್ತೆಹಚ್ಚುವಿಕೆಯ ವೇದಿಕೆ ಲಸಿಕೆ ಲೆಡ್ಜರ್ ಅನ್ನು ಜಾಗತಿಕವಾಗಿ ಕಾರ್ಯಗತಗೊಳಿಸಲು ಡಿಜಿಟಲ್ ಪೂರೈಕೆ ಸರಪಳಿ ಪರಿಹಾರ ಒದಗಿಸುವರಾದ Statvik ನೊಂದಿಗೆ ಯಾವ ಐಟಿ ಕಂಪನಿ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಟೆಕ್ ಮಹೀಂದ್ರಾ लसिके पत्ते हच्चुविके वेदिके लसिके लेज्जर जागतिकवागी जारिगे तरलु सिंगापुर हैदराबाद मूलद डिजिटल पूरैके सरपळि परिहार ओदगिसुववराद स्टैटविक जोते पालुदारिके होंदिदे एंदु आईटी प्रमुख टेक महिंद्रा तिळिसिदे लसिके लेज्जर ओपन सोर्स प्लाटफार्म आगिद्दु जागतिक पूरैके सरपळियल्लिन लसिकेगळिगे सीसद मट्टदल्लि अंत्यदिंद पत्ते हच्चुविकेयन्नु निर्वहिसलु विन्यासगोळिसलागिदे ಇದು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಬದಲಿಸುವ ಅಗತ್ಯವನ್ನು ತಡೆಯುತ್ತದೆ ಆದ್ದರಿಂದ ದತ್ತು ಪಡೆಯುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಉನ್ನತ ಗ್ರಾಹಕ ಸೇವೆಯನ್ನು ಸ್ಥಿರವಾಗಿ ತಲುಪಿಸಲು 2020 ಕ್ಕೆ ಏರ್‌ಪೋರ್ಟ್ ಕೌನ್ಸಿಲ್ ಇಂಟರ್‌ನ್ಯಾಷನಲ್ ಡೈರೆಕ್ಟರ್ ಜನರಲ್ ರೋಲ್ ಆಫ್ ಎಕ್ಸಲೆನ್ಸ್ ಗೆ ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣವನ್ನು ಸೇರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪೇಗೌಡ ಇಂಟರ್‌ನ್ಯಾಷನಲ್ ಏರ್‌ಪೋರ್ಟ್ ಬೆಂಗಳೂರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉನ್ನತ ಗ್ರಾಹಕ ಸೇವೆಯನ್ನು ಸ್ಥಿರವಾಗಿ ತಲುಪಿಸಲು 2020 ಕ್ಕೆ ಏರ್‌ಪೋರ್ಟ್ ಕೌನ್ಸಿಲ್ ಇಂಟರ್‌ನ್ಯಾಷನಲ್ ಡೈರೆಕ್ಟರ್ ಜನರಲ್ ರೋಲ್ ಆಫ್ ಎಕ್ಸಲೆನ್ಸ್ ಗೆ ಸೇರಿಸಿಕೊಳ್ಳಲಾಗಿದೆ ಕಳೆದ 10 ವರ್ಷಗಳಲ್ಲಿ ವಿಮಾನ ನಿಲ್ದಾಣವು 5 ವರ್ಷಗಳ ಅವಧಿಯಲ್ಲಿ ಅನೇಕ ACI ವಿಮಾನ ನಿಲ್ದಾಣ ಸೇವಾ ಗುಣಮಟ್ಟ ಪ್ರಶಸ್ತಿಗಳನ್ನು ಗೆದ್ದಿದೆ ಮತ್ತು ಈ ವರ್ಷ ಮಾನ್ಯತೆ ಪಡೆಯುವ ವಿಶ್ವದಾದ್ಯಂತ 6 ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ದಿ ಫೆಂಗ್ಯುನ್ 3E ಮೆಟೀರಿಯಾಲಜಿಕಲ್ ಸ್ಯಾಟಲೈಟ್ ಫ್ರಮ್ ಇಟ್ಸ್ SLS 2 ಲಾಂಚ್ ಸೈಟ್ ಯಾವ ದೇಶವು ತನ್ನ SLS 2 ಉಡಾವಣಾ ತಾಣದಿಂದ ಫೆಂಗ್ಯುನ್ 3E ಹವಾಮಾನ ಉಪಗ್ರಹವನ್ನು ಉಡಾಯಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾದ ಜೂಕ್ವಾನ್ ಸ್ಯಾಟಲೈಟ್ ಉಡಾವಣಾ ಕೇಂದ್ರದಲ್ಲಿ SLS 2 ಉಡಾವಣಾ ತಾಣದಿಂದ ಚೀನಾ ಹೊಸ ಫೆಂಗ್ಯುನ್ 3E ಹವಾಮಾನ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಈ ಉಪಗ್ರಹವನ್ನು ಲಾಂಗ್ ಮಾರ್ಚ್ 4C ಕ್ಯಾರಿಯರ್ ರಾಕೆಟ್ ನಲ್ಲಿ ಉಡಾಯಿಸಲಾಗಿದ್ದು ಇದನ್ನು ತನ್ನ ಯೋಜಿತ ಕಕ್ಷೆಯಲ್ಲಿ ಇರಿಸಿದೆ 11 ರಿಮೋಟ್ ಸೆನ್ಸಿಂಗ್ ಪೇಲೋಡ್ ಗಳನ್ನು ಹೊಂದಿದ್ದು FY3E ಫೆಂಗ್ಯುನ್ 3 ಸರಣಿಯ ಹವಾಮಾನ ಉಪಗ್ರಹಗಳ ಭಾಗವಾಗಿದೆ FY3E ಸರಣಿಯಲ್ಲಿ 5ನೇ ಮತ್ತು 3ನೇ ಕಾರ್ಯಚರಣೆಯ ಉಪಗ್ರಹವಾಗಿದೆ ಈ ಉಪಗ್ರಹವನ್ನು 8 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ವಿನ್ಯಾಸಗೊಳಿಸಲಾಗಿದೆ ಹಾಗೆ ಇದು ವಾತಾವರಣದ ತಾಪಮಾನ ತೇವಾಂಶ ಮತ್ತು ಇತರ ಹವಾಮಾನ ಸಂಬಂಧಿತ ನಿಯತಾಂಕಗಳನ್ನು ಒದಗಿಸುತ್ತದೆ ಇದು ಚೀನಾದ ಹವಾಮಾನ ಮುನ್ಸೂಚನೆ ಸಾಮರ್ಥ್ಯಕ್ಕೆ ಕೊಡುಗೆ ನೀಡುತ್ತದೆ ಓನ್ ದಿ ಸಿಲ್ವರ್ ಲೇಕ್ ಓಪನ್ ಚೆಸ್ ಟೂರ್ನಮೆಂಟ್ ಇನ್ ಸರ್ಬಿಯಾ ಸರ್ಬಿಯಾದಲ್ಲಿ ನಡೆದ ಸಿಲ್ವರ್ ಲೇಕ್ ಓಪನ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ನಿಹಲ್ ಸರಿನ್ ಸರ್ಬಿಯಾದಲ್ಲಿ ನಡೆದ ಸಿಲ್ವರ್ ಲೇಕ್ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ ನಿಹಲ್ ಸರಿನ್ ಜಯ ಗಳಿಸಿದರು 3ನೇ ಶ್ರೇಯಾಂಕಿತ ಭಾರತೀಯ 9 ಸುತ್ತುಗಳಿಂದ 8 ಅಂಕಗಳೊಂದಿಗೆ ಮೈದಾನಕ್ಕೆ ಬಂದರು ಅಂತಿಮ ಸುತ್ತಿನಲ್ಲಿ ಅವರು ಅತಿಥಿಯ ಬ್ರಾಂಕೋ ಡ್ಯಾಮ್ಜೋನೋವಿಕ್ ಅವರನ್ನು ಸೋಲಿಸಿದರು ರೌನಕ್ ಸಾಧ್ವಾನಿ ಮತ್ತು ಅಭಿಮನ್ಯು ಪುರಾಣಿ ತಲಾ 7 ಅಂಕಗಳನ್ನು ಗಳಿಸಿದ್ದರಿಂದ 2ನೇ ಮತ್ತು 3ನೇ ಸ್ಥಾನಗಳನ್ನು ಭಾರತೀಯರು ಪಡೆದುಕೊಂಡಿದ್ದಾರೆ ದ ಗವರ್ನಮೆಂಟ್ ಹ್ಯಾಸ್ ಮರ್ಜ್ಡ್ ದಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ವಿತ್ ವಿಚ್ ಮಿನಿಸ್ಟ್ರಿ
ಸರ್ಕಾರ ಸಾರ್ವಜನಿಕ ಉದ್ಯಮ ಇಲಾಖೆಯನ್ನು ಯಾವ ಸಚಿವಾಲಯದೊಂದಿಗೆ ವಿಲೀನಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ನೀಡಲು ಮತ್ತು ಅದರ ಮಹತ್ವಾಕಾಂಕ್ಷೆಯ ಖಾಸಗೀಕರಣ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತೆ ಸರ್ಕಾರವು ಸಾರ್ವಜನಿಕ ಉದ್ಯಮಗಳ ಇಲಾಖೆಯನ್ನು ಹಣಕಾಸು ಸಚಿವಾಲಯದೊಂದಿಗೆ ವಿಲೀನಗೊಳಿಸಿದೆ. ವಿಚ್ ಸ್ಟೇಟ್ ಗವರ್ನಮೆಂಟ್ ಲಾಂಚ್ಡ್ ಎ ಸ್ಕೀಮ್ ಟು ಇನ್ಸೆಂಟಿವ್ ದ ಪ್ರೊಡಕ್ಷನ್ ಆಫ್ ಆರ್ಥೋಡಾಕ್ಸ್ ಅಂಡ್ ಸ್ಪೆಷಲಿಸ್ಟ್ ಟೀ? ಆರ್ಥೋಡಾಕ್ಸ್ ಮತ್ತು ವಿಶೇಷ ಚಹಾ ಉತ್ಪಾದನೆಯನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ. ಸಾಂಪ್ರದಾಯಿಕ ಮತ್ತು ವಿಶೇಷ ಚಹಾ ಉತ್ಪಾದನೆಯನ್ನು ಉತ್ತೇಜಿಸಲು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ವಿದ್ಯುಕ್ತವಾಗಿ ಅಸ್ಸಾಂ ಟೀ ಇಂಡಸ್ಟ್ರೀಸ್ ವಿಶೇಷ ಪ್ರೋತ್ಸಾಹಕ ಯೋಜನೆಯನ್ನು ಪ್ರಾರಂಭಿಸಿದರು. ಚಹಾ ತೋಟಗಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ರಾಜ್ಯದಲ್ಲಿ ಸಾಂಪ್ರದಾಯಿಕ ಅಥವಾ ವಿಶೇಷ ಚಹಾ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಎಟಿಸಿಸ್ ಹೊಂದಿದೆ. ದ ಬುಕ್ ಟೈಟಲ್ಡ್ ಆಪರೇಷನ್ ಕುಕ್ರಿ ಇಸ್ ಕೋ ಆಥರ್ಡ್ ಬೈ ಮೇಜರ್ ಜನರಲ್ ರಾಜ್ಪಾಲ್ ಪುನಿಯಾ ಅಂಡ್ ಹೂಮ್? ಆಪರೇಷನ್ ಕುಕ್ರಿ ಎಂಬ ಪುಸ್ತಕವನ್ನು ಮೇಜರ್ ಜನರಲ್ ರಾಜ್ಪಾಲ್ ಪುನಿಯಾ ಸಹ ಲೇಖಕರಾಗಿದ್ದಾರೆ ಮತ್ತು ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ದಾಮಿನಿ ಪುನಿಯಾ. ಮೇಜರ್ ಜನರಲ್ ರಾಜ್ಪಾಲ್ ಪುನಿಯಾ ಮತ್ತು ದಾಮಿನಿ ಪುನಿಯಾ ಅವರ ಆಪರೇಷನ್ ಕುಕ್ರಿ ಪುಸ್ತಕ ಜುಲೈ 15ರಂದು ಬಿಡುಗಡೆಯಾಗಲಿದೆ. ಆಪರೇಷನ್ ಕುಕ್ರಿ ಇದು ವಿದೇಶದಲ್ಲಿ ಭಾರತೀಯ ಸೇನೆಯ ಧೈರ್ಯಶಾಲಿ ಶಾಂತಿ ಪಾಲನಾ ಕಾರ್ಯಾಚರಣೆಯ ಕುರಿತು ಹೇಳಲಾಗಿದೆ. ಭಾರತೀಯ ಸೇನೆಯ 200ಕ್ಕೂ ಹೆಚ್ಚು ಭಾರತ ಶಾಂತಿಪಾಲಕರ ಯಶಸ್ವಿ ರಕ್ಷಣಾ ಕಾರ್ಯಾಚರಣೆ ಕತೆ ಇದಾಗಿದೆ. ಹಾಗೆ ಈ ಪುಸ್ತಕವನ್ನು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಪ್ರಕಟಿಸಿದೆ. ಕೋವಿಡ್-19 ನಿಂದ ಪ್ರಭಾವಿತವಾದ ತನ್ನ ಕಡಿಮೆ ಆದಾಯದ ಗ್ರಾಹಕರಿಗಾಗಿ ನೌಕರರ ನೇತೃತ್ವದ ಉಪಕ್ರಮವಾದ ಘರ್ ಘರ್ ರೇಷನ್ ಕಾರ್ಯಕ್ರಮವನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ತನ್ನ ಕಡಿಮೆ ಆದಾಯದ ಗ್ರಾಹಕರಿಗೆ ಕೋವಿಡ್-19 ಹಾನಿಗೊಳಗಾದ ಘರ್ ಘರ್ ರೇಷನ್ ಎಂಬ ವಿಶಿಷ್ಟ ಉದ್ಯೋಗಿ ಅನುದಾನಿತ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಘರ್ ಘರ್ ರೇಷನ್ ಯೋಜನೆಯಡಿ ಮಾರಣಾಂತಿಕ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಅಂತಹ ಗ್ರಾಹಕರಿಗೆ ಸಹಾಯ ಮಾಡಲು ಬ್ಯಾಂಕಿನ ನೌಕರರು ತಮ್ಮ ವೈಯಕ್ತಿಕ ಆದಾಯವನ್ನು ನೀಡಿದ್ದಾರೆ. ಇದು ಯಾವುದೇ ಬ್ಯಾಂಕಿನ ನೌಕರರ ನೇತೃತ್ವದ ಮೊದಲ ಪ್ರಯತ್ನವಾಗಿದೆ. ವಿಚ್ ಬ್ಯಾಂಕ್ ಹ್ಯಾಸ್ ಸೈನ್ಡ್ ಆನ್ ಎಂಒಯು ವಿತ್ ದ ಇಂಡಿಯನ್ ಆರ್ಮಿ ಟು ಆಫರ್ ಡಿಫೆನ್ಸ್ ಸರ್ವಿಸ್ ಸ್ಯಾಲರಿ ಪ್ಯಾಕೇಜ್ ಫಾರ್ ಇಂಡಿಯನ್ ಆರ್ಮಿ ಅಂಡರ್ ಇಟ್ಸ್ ಪವರ್ ಸಲ್ಯೂಟ್ ಇನಿಷಿಯೇಟಿವ್? ಯಾವ ಬ್ಯಾಂಕ್ ತನ್ನ ಪವರ್ ಸಲ್ಯೂಟ್ ಉಪಕ್ರಮದಡಿಯಲ್ಲಿ ಭಾರತೀಯ ಸೈನ್ಯಕ್ಕೆ ರಕ್ಷಣಾ ಸೇವಾ ವೇತನ ಪ್ಯಾಕೇಜ್ ನೀಡಲು ಭಾರತೀಯ ಸೇನೆಯೊಂದಿಗೆ ಎಂಒಯುಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಕ್ಸಿಸ್ ಬ್ಯಾಂಕ್. ದೇಶದ 3ನೇ ಅತಿದೊಡ್ಡ ಖಾಸಗಿ ಸಾಲಗಾರ ಆಕ್ಸಿಸ್ ಬ್ಯಾಂಕ್ ತನ್ನ ಪವರ್ ಸಲ್ಯೂಟ್ ಉಪಕ್ರಮದಡಿಯಲ್ಲಿ ರಕ್ಷಣಾ ಸೇವಾ ವೇತನ ಪ್ಯಾಕೇಜ್ ನೀಡುವ ಭಾರತೀಯ ಸೇನೆಯೊಂದಿಗೆ ಎಂಒಯುಗೆ ಸಹಿ ಹಾಕಿದೆ. ರಕ್ಷಣಾ ಸೇವಾ ವೇತನ ಪ್ಯಾಕೇಜ್ ಎಲ್ಲ ಶ್ರೇಣಿಯ ಸೇನಾಧಿಕಾರಿಗಳಿಗೆ ವಿಭಿನ್ನ ಪ್ರಯೋಜನಗಳನ್ನು ನೀಡುತ್ತದೆ. ಹಾಗೆ ಈ ಒಪ್ಪಂದದ ಪ್ರಯೋಜನಗಳು ರಕ್ಷಣಾ ಸಿಬ್ಬಂದಿ ಮತ್ತು ರಕ್ಷಣಾ ಪಿಂಚಣಿದಾರರನ್ನು ಒಳಗೊಂಡಿರುತ್ತದೆ. ಬೆಂಗಳೂರಿನ ಸ್ಥಾಪಕ ಪಿತಾಮಹ ಎಂದು ಯಾರು ಕರೆಯಲ್ಪಡುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನಾಡಪ್ರಭು ಕೆಂಪೇಗೌಡ. ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ರಾಮನಗರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿರುವ 46 ಕೆಂಪೇಗೌಡ ಪರಂಪರೆಯ ತಾಣಗಳನ್ನು ಅಭಿವೃದ್ಧಿಪಡಿಸಲು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು 3 ಸರ್ಕ್ಯೂಟ್ಗಳಲ್ಲಿರುವ ತಾಣಗಳನ್ನು 223 ಕೋಟಿ ರೂಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಹಾಗೆ ಪ್ರಾಧಿಕಾರದ ಪ್ರಕಾರ ಬೆಂಗಳೂರಿನ ಸ್ಥಾಪಕ ಪಿತಾಮಹ ಕೆಂಪೇಗೌಡ ಅಥವಾ ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನು ಜನರು ಅಂಗೀಕರಿಸಲು ಸಹಾಯ ಮಾಡಲು ಈ ತಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್. ಶ್ರೀ ಅಶ್ವಿನಿ ವೈಷ್ಣವ್ ಅವರು ಪ್ರಸ್ತುತ ಡ್ಯಾಶ್ ಸಚಿವರಾಗಿದ್ದಾರೆ. ಸೆಕೆಂಡ್ ಕ್ವಶನ್, ಭಾರತದಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಪ್ರಸ್ತುತ ಸಚಿವರು ಯಾರು?